ಎಷ್ಟೇ ಕೊಳೆ ಇರುವ ದಿಂಬನ್ನು ನಿಮಿಷದಲ್ಲಿ ಸ್ವಚ್ಛಗೊಳಿಸುವ ಸೂಪರ್ ಟಿಪ್ಸ್ ಈ ಒಂದು ವಸ್ತು ಸಾಕು ಹಳೆ ದಿಂಬನ್ನು ಎಸೆಯಬೇಡಿ ಸುಲಭವಾಗಿ ಮನೆಯಲ್ಲೇ ಹೊಸದಾಗಿಸಿ ದಿಂಬು ಎಷ್ಟೇ ಹಳೆಯದಿರಲಿ ಎಷ್ಟೇ ತೆಳ್ಳಗಿರಲಿ ನಿಮಿಷದಲ್ಲಿ ಹೊಸದಾಗಿಸಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಮ್ಮೆಲ್ಲರ ಮನೆಯಲ್ಲೂ ದಿಂಬು ಇದ್ದೇ ಇರುತ್ತೆ ಇದು ಸ್ವಲ್ಪ ಕೊಳೆ ಆದರೂ ಅಥವಾ ತೆಳ್ಳಗಾದ್ರೆ ಅದನ್ನ ಮೂಲೆಗೆ ಎಸ್ದು ಬಿಡ್ತೀವಿ ಇದನ್ನ ಬಳಸೋದಕ್ಕೆ ಹೋಗೋದಿಲ್ಲ ಅದರ ಬದಲು ಇದನ್ನು ನಾವು ಮನೆಯಲ್ಲೇ ಸ್ವಚ್ಛಗೊಳಿಸಿ ಹೊಸದಾಗಿಸಬಹುದು ದಿಂಬು ಎಷ್ಟೇ ಆಗಿರಲಿ ಅಥವಾ ಎಷ್ಟೇ ತೆಳ್ಳಗಾಗಿರಲಿ ಅದನ್ನೇ ಹೊಸದಾಗಿಸುವಂತ ಸೂಪರ್ ಟಿಪ್ಸ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸೂಪರ್ ಟಿಪ್ಸ್ನ ತಿಳಿದ್ರೆ ಇನ್ನು ಯಾವತ್ತು ನೀವು ದಿಂಬು ಹಳೇದಾಯಿತು ಅಂತ ಮೂಲೆಗೆಸೆಯೋದಿಲ್ಲ ನೋಡಿ ಈ ದಿಂಬು ತುಂಬನೇ ತೆಳ್ಳಗಾಗಿದೆ ಅಷ್ಟೇ ಅಲ್ಲ ಕೊಳೆ ಮೊದಲು ಇದನ್ನ ವಾಶ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಈ ದಿಮ್ಮನ್ನ ಹಾಕ್ತಾ ಇದ್ದೀನಿ ಈ ದಿಮ್ಮನ್ನ ಒಗೆಯೋದಕ್ಕೆ ಎಷ್ಟು ಸೋಪ್ ಪೌಡರ್ನ ಅಗತ್ಯ ಇದೆ ನೋಡಿ ಅಷ್ಟು ಸೋಪ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ನಂತರ ಇವಾಗ ಮಿಷಿನ್ನ ನ ಆನ್ ಮಾಡಿಬಿಟ್ಟು ಈ ದಿಮ್ಮನ್ನ ವಾಶ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇವಾಗ ದಿಮ್ಮು ಚೆನ್ನಾಗಿ ವಾಶ್ ಆಗಿದೆ ವಾಶ್ ಆದ ನಂತರ ನಾನು ಇದನ್ನ ಚೆನ್ನಾಗಿ ಒಣಗಿಸಿದೀನಿ ಇವಾಗ ಒಣಗಿಸಿದ ನಂತರ ನೀವೇ ನೋಡಬಹುದು ಎಷ್ಟು ಕ್ಲೀನ್ ಆಗಿದೆ ದಿಮ್ಮು ಅಂತ ನಿಮಗೆ ಬೇಕಾದ್ರೆ ಹೀಗೆ ಯೂಸ್ ಮಾಡ್ಕೊಳ್ಬೋದು ಅಂದ್ರೆ ಯೂಸ್ ಮಾಡ್ಕೊಳ್ಬೋದು ಆದ್ರೆ ನನ್ನ ದಿಂಬು ತೆಳ್ಳಗ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದರೆ ಇದನ್ನ ಹರಿದು ಬಿಟ್ಟು ಇದ್ರೊಳಗಡೆ ಇರುವಂತಹ ಹತ್ತಿನ ತೆಗಿತಾ ಇದೀನಿ ಇದು ಫಾರ್ಮ್ ಅಂತ ಕರೀತಾರೆ ಇದನ್ನ ಇದು ಫಾರ್ಮ್ ಹತ್ತಿ ಇದು ಬೇಗನೆ ಡ್ರೈ ಆಗುತ್ತೆ ಮಾಮೂಲಿ ಹತ್ತಿ ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಾಮೂಲಿ ಹತ್ತಿನ ಸ್ವಲ್ಪ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ನಂತರ ಈ ರೀತಿಯಾಗಿ ಇದನ್ನ ಬಿಡಿಸ್ಕೊಳ್ಬೇಕು ನೋಡಿ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಎಳೆ ಎಳೆ ಮಾಡಬೇಕು ಇಲ್ಲ ಅಂತಂದ್ರೆ ನಿಮಗೆ ಮತ್ತೆ ನೀವು ತುಂಬಿಸಿದ್ರು ಕೂಡ ಏನಾಗುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತೆ ನಿಮಗೆ ತೆಳ್ಳಗೆ ಆಗುತ್ತೆ ದಿಂಬು ಆಮೇಲೆ ಏನು ಮಾಡಬೇಕು ಹಳೇದು ಯಾವುದಾದ್ರೂ ನಿಮ್ಮ ಕವರ್ ಇರುತ್ತಲ್ಲ ಪಿಲ್ಲೋ ಕವರು ಅದರೊಳಗಡೆ ಈ ಹತ್ತಿಗಳನ್ನೆಲ್ಲ ತುಂಬಿಸ್ಕೊಳ್ಳಿ ನಂತರ ಇದನ್ನು ಹೊಲ್ಕೊಳ್ಬೇಕಾಗತ್ತೆ ಈ ರೀತಿ ಹೊಲಿಬೇಕು ದಿಮ್ಮು ಕವರ್ನ ನೀವು ಬೇಕಾದ್ರೆ ಸ್ಟಿಚ್ ಹಾಕಿಸ್ತೀರಿ ಅಂದರೆ ಸ್ಟಿಚ್ ಹಾಕಿಸ್ಬೋದು ನಾನು ಕೈಯಲ್ಲೇ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಳೆ ದಿಮ್ಮು ಕವರನ್ನೇ ಇದಕ್ಕೆ ಬಳಸಿ ಯಾಕಂದರೆ ಹೊರಗಡೆಯಿಂದ ಮತ್ತೆ ನಾವು ಹೊಸ ದಿಮ್ ಕವರ್ನ ಹಾಕೋದ್ರಿಂದ ಹಳೆ ದಿಮ್ ಕವರ್ನೇ ಇದಕ್ಕೆ ಬಳಸಿದ್ರೆ ಒಳ್ಳೆಯದು ನೋಡಿ ಹೇಗೆ ನಾವು ಹಳೆ ದಿಮ್ಮನ್ನೇ ಬಳಸಿ ಹೊಸ ದಿಮ್ಮನ್ನ ತಯಾರಿಸಿದ್ದೀವಿ ಅಂತ ನೋಡಿ ಎಷ್ಟು ತೆಳ್ಳಗಿತ್ತು ದಿಂಬು ಇವಾಗ ಹೇಗಾಗಿದೆ ಅಂತ ಇವಾಗ ಒಂದು ಹೊಸ ಪಿಲ್ಲೋ ಕವರ್ನ ಹಾಕ್ಕೊಂಡ್ರೆ ಆಯಿತು ದಿಂಬು ರೆಡಿ ಆಯಿತು ಬೇಡ ಅಂತ ಕಸಕ್ಕೆ ಎಸೆಯುವಂಥ ಹಳೆ ದಿಮ್ಮನ್ನೇ ತಗೊಂಡು ನಾವು ಹೊಸ ದಿಮ್ಮನ್ನು ತಯಾರಿಸ್ಕೊಂಡಿದ್ದೀವಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಬೇಡ ಅಂತ ಯಾವ ವಸ್ತುನೂ ಕಸಕ್ಕೆ ಎಸೆಯೋ ಮೊದಲು ಈ ರೀತಿಯ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಅದನ್ನು ಮತ್ತೆ ನಾವು ರೀಯೂಸ್ಗೆ ತರ್ಬೋದು ನೋಡಿ ಹೊಸ ದಿಂಬು ರೆಡಿ ಹಳೆ ದಿಂಬು ಹೇಗಿತ್ತು ಇವಾಗ ಇದು ಹೇಗೆ ರೆಡಿ ಆಯಿತಲ್ವಾ ತೆಳ್ಳಗಿದ್ದ ದಿಮ್ಮನ್ನೇ ಹೊಸದಾಗಿಸುವಂಥ ಸೂಪರ್ ಟಿಪ್ಸ್ನ ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಬಟನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು